ಬಾಗಲಕೋಟೆ ಮತದಾರರಿಗೆ ಏನ್ ಹೇಳ್ತೀರಿ, ರಾಜ್ಯದ ಜನರಿಗೆ ಏನ್ ಹೇಳ್ತೀರಿ? ವಿಶೇಷವಾಗಿ ನಮ್ಮ ಕರ್ನಾಟಕ ಜನರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಮಹಿಳೆಯರಿಗೆ ಸಿಗುವಂತಹ 2,000 ರೂಪಾಯಿ ನಿಮಗೆ ಉಳಿಬೇಕು ಅಂತ ಅಂದ್ರೆ, ಈ ಯೋಜನೆ ಮುಂದೆ ಒರಿಬೇಕು ಅಂತ ಅಂದ್ರೆ, ನಿಮಗೆ ಉಚಿತವಾಗಿರುವಂತಹ ವಿದ್ಯುತ್ ಬೇಕು ಅಂತ ಅಂದ್ರೆ, ನೀವು ಏನು ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ಮಹಿಳೆಯರು, ಈ ಯೋಜನೆಗಳೆಲ್ಲ ಮುಂದೆ ಒರಿಬೇಕು ಅಂತ ಅಂದ್ರೆ ನಿಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು. ಯಾಕಂತಂದ್ರೆ BJP ಪಕ್ಷ ಅಧಿಕಾರಕ್ಕೆ ಬಂತು ಅಂತಂದ್ರೆ ಈ ಎಲ್ಲ ಯೋಜನೆಗಳನ್ನ ಬಂದ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ನಿರ್ಣಯಗಳನ್ನ ತಗೊಂಡಿದ್ದಾರೆ. ಅವರ ರಾಜಕಾರಣಿಗಳು ಈಗಾಗಲೇ ಹೇಳಿದ್ದಾರೆ, BJP ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಅಂದ್ರೆ ನಾವು ಈ ಎಲ್ಲ ಯೋಜನೆಗಳನ್ನ ಬಂದ್ ಮಾಡ್ತೀವಿ. ಸೊ ಅದಕ್ಕಾಗಿ ಉಚಿತ ವಿದ್ಯುತ್ ಆಗಿರಬಹುದು, ಬಸ್ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಅಥವಾ 2,000 ರೂಪಾಯಿ ಆಗಿರ್ಬೋದು, ಈ ಎಲ್ಲ ಯೋಜನೆಗಳು ಕರ್ನಾಟಕ ರಾಜ್ಯದ ಜನರಿಗೆ ಬೇಕು ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮುಂದುವರಿಬೇಕು. ಸೊ ಇಸ್ ವಂಡರ್ಫುಲ್, ಎಲ್ಲಾ ಪದಗಳನ್ನು ಸ್ಪಷ್ಟವಾಗಿ ವಾಜಪೇಯಿ ಅವರ ಒತ್ತೇನು ಹೇಳಿದ್ರು ಇವತ್ತೇನಾಗ್ತಿದೆ ಅನ್ನೋದಕ್ಕೆ ತಾಳೆ ಮಾಡಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ನಿಮ್ಗೆ ಖಂಡಿತ ವಿಶ್ವಾಸ ವ್ಯಕ್ತಪಡಿಸಿದಿರಿ. ಬಾಗಲಕೋಟೆ ಜನ ಕೈ ಹಿಡಿತಾರೆ, ನಾನು ಗೆಲ್ತೀನಿ ಅನ್ನೋ ವಿಶ್ವಾಸಲ್ಲಿ ನೀವಿದ್ದೀರಿ. ಒಳ್ಳೆಯವ್ರಿಗೆ ಒಳ್ಳೇದಾಗತ್ತೆ, ಯೋಗ್ಯರನ್ನ ಆಯ್ಕೆ ಮಾಡ್ತಾರೆ, ಯಾಕಂದ್ರೆ ಜನ ಅದನ್ನ ತೀರ್ಮಾನ ಮಾಡ್ತಾರೆ, ಯಾರು ಬೆಸ್ಟ್ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಒಬ್ಬ ಸಂಸದ ಆಗಿ ಏನ್ ಕೆಲಸ ಮಾಡಬೇಕು, ಏನೇನು ಅವಕಾಶಗಳಿದೆ ಅನ್ನೋದು ತಿಳುವಳಿಕೆ ಇರೋರು ಸಂಸದ ಆದ್ರೆ ಖಂಡಿತವಾಗಿ ಯೂಸ್ ಆಗುತ್ತೆ. 4 ಬಾರಿ ಆಯ್ಕೆ ಆದವ್ರು ಹಿಂದಿನವ್ರು ಏನ್ ಮಾಡಿದ್ರು ಅನ್ನೋ ಪ್ರಶ್ನೆಯ ಜೊತೆಗೆ ನಾನೇನ್ ಮಾಡ್ತೀನಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಕೊಂಡು ಹೋಗ್ತಿದ್ದೀರಿ. ಸೊ ಬಾಗಲಕೋಟೆ ಜನಕ್ಕೆ ಯಾವುದು ಬೇಕು ಯಾವುದು ಬೇಡ ಅಂತ ತೀರ್ಮಾನ ಮಾಡೋ ಶಕ್ತಿ ಖಂಡಿತವಾಗಿ ಅವ್ರಿಗಿದೆ ಅನ್ನೋದು ನನ್ನ ಒಂದು ಭರವಸೆ, ಗ್ಯಾರಂಟಿಯಲ್ಲಿ ನೀವಿದ್ದೀರಿ. ಹಲೋ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್ ಭೀಕ್ಷಕ್ರೆ, ಸಂಯುಕ್ತಾ ಪಾಟೀಲ್ರು ಸ್ಪಷ್ಟವಾಗಿ ನೇರವಾಗಿ ಅಚ್ಚ ಕನ್ನಡದಲ್ಲಿ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಎಲ್ಲಾ ವಿಷಯವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ರಾಜಕಾರಣಕ್ಕೆ ಬಂದಿದ್ದು ಯಾಕೆ, ನನ್ಗೆ ಯಾಕೆ ಬಾಗಲಕೋಟೆ ಜನ ಅವಕಾಶ ಕೊಡಬೇಕು, ನಾನು ಮಾಡಬೇಕಾಗಿರೋದನ್ನು ಈ ಜನಕ್ಕೆ ನಾನು ಏನ್ ಮಾಡ್ತೀನಿ ಅನ್ನೋ ವಾಗ್ದಾನಗಳನ್ನ ಕೊಟ್ಟಿದ್ದಾರೆ. ಅವಕಾಶ ಕೊಡಿ, ಅವಕಾಶ ಕೊಟ್ಟ ಮೇಲೆ ಖಂಡಿತವಾಗಿ ಅದನ್ನ ಮಾಡೇ ಮಾಡ್ತೀನಿ ಅನ್ನೋ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆಯ್ಕೆ ನಿಮ್ಮ ಮುಂದೆ ಇದೆ, ತಪ್ಪದೆ ತಪ್ಪದೆ 7ನೇ ತಾರೀಕು ಮತದಾನ ಮಾಡಿ, ಆಯ್ಕೆ ನಿಮ್ಮದು, ಮತ ಹಾಕೋದು ಮಾತ್ರ ಮಿಸ್ ಮಾಡಕ್ ಹೋಗ್ಬಿಡಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.